ताजा सुद्दिगागि महान करियगे सब्स्क्राइब माडि बेल आइकॉन क्लिक माडि। करोना रोगिगळ सौलभ्यक्कागि चलिसुव आयुषु बस सेवे उपमुख्यमंत्री लक्ष्मण सवदी अवरिंद विनूतन कार्य। ಕರ್ನಾಟಕದ ಉಪಮುಖ್ಯಮಂತ್ರಿ ಮತ್ತು ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಅವರು ಕರೋನಾ ಸಂಕಷ್ಟ ಕಾಲದಲ್ಲಿ ನಾಗರಿಕರಿಗೆ ತ್ವರಿತ ಸೇವೆ ನೀಡುವ ವಿನೂತನ ಕಾರ್ಯ ಮಾಡಿ ಚಲಿಸುವ ಐಶಿಯು ಬಸ್ ಸೇವೆಗೆ ಚಾಲನೆ ನೀಡಿದ್ದಾರೆ। ಲಕ್ಷ್ಮಣ ಸವದಿ ಅವರ ಕರೋನಾ ರೋಗಿಗಳ ಆರೈಕೆಗೆ ಐಶಿಯು ಬಸ್ ನಿರ್ಮಾಣ ಮಾಡಿದ್ದು ಈ ಬಸ್ನಲ್ಲಿ ಒಂದು ವೆಂಟಿಲೇಟರ್ 5 ಆಕ್ಸಿಜನ್ ಬೆಡ್ ಸೇರಿ ಸಂಪೂರ್ಣ ಬಸ್ ಐಶಿಯು ಆಗಿರುವುದು। ಈ ಬಸ್ಸಿನಲ್ಲಿ ಅವಶ್ಯಕತೆ ಇದ್ದ ಸರ್ವ ಸಾಮಾನ್ಯರಿಗೆ ವಿಶೇಷವಾಗಿ ಗ್ರಾಮೀಣ ಭಾಗದ ರೋಗಿಗಳಿಗೆ ವರದಾನವಾಗಲಿದೆ। ಈ ಬಸ್ಸಿನಲ್ಲಿ ಓರ್ವ ಡಾಕ್ಟರ್ ಓರ್ವ ನರ್ಸ್ ಬ್ರದರ್ ಹೀಗೆ ಆರೋಗ್ಯ ನೋಡಿಕೊಳ್ಳಲು ಉಪಸ್ಥಿತರಿರಲಿದ್ದಾರೆ। ಇಂತಹ ವಿನೂತನ ಕಾರ್ಯಕ್ಕೆ ಚಾಲನೆ ನೀಡಿದ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಇಂತದೊಂದು ಚಲಿಸುವ ಐಶಿಯು ಪ್ರಾರಂಭಿಸಿದ ದೇಶದ ಮೊದಲ ಮಂತ್ರಿಯಾಗಲಿದ್ದಾರೆ। ಇಂತಹ 100 ಬಸ್ ನಿರ್ಮಿಸುವ ಸಂಕಲ್ಪ ಹೊಂದಿದ್ದಾಗಿ ಅವರು ಈ ವೇಳೆ ತಿಳಿಸಿದ್ದಾರೆ। ಈ ಬಸ್ ನಿಂದಾಗಿ ಬಡ ಜನರಿಗೆ ಕಷ್ಟಪಡುವ ಶ್ರಮಿಕರಿಗೆ ಕರೋನಾ ಕಾಲದಲ್ಲಿ ಉಪಯುಕ್ತವಾಗಲಿದೆ। ಉತ್ತಮ ಉಪಚಾರ ದೊರೆಯುವ ಜೊತೆಗೆ ಜೀವ ಉಳಿಸಿಕೊಳ್ಳಲು ಸಹಾಯವಾಗಲಿದೆ ಎಂದು ಮಹಾರಾಷ್ಟ್ರ ಪ್ರದೇಶ ಯುವಕ ತೇಲಿ ಸಮಾಜದ ಅಧ್ಯಕ್ಷ ವಿಜಯ ಸಂಪಾಳಿ ಅವರು ವ್ಯಕ್ತಪಡಿಸಿ ಉಪಮುಖ್ಯಮಂತ್ರಿ ಸೌದಿ ಅವರ ಈ ಕಾರ್ಯಕ್ಕೆ ಅಭಿನಂದಿಸಿದ್ದಾರೆ।